नमस्कार ಸ್ನೇಹಿತರೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕನ್ನಡ ಮಾಸ್ಟರ್ಸ್ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ಸ್ನೇಹಿತರೆ ಒಂದು ವೇಳೆ ನೀವು ನಿಮ್ಮ ಜೀವನದಲ್ಲಿ ಹೊಸದಾಗಿ ಏನಾದರೂ ಕಲಿಯಲು ಇಷ್ಟಪಡುತ್ತಿದ್ದರೆ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿರಿ ಸ್ನೇಹಿತರೆ ಒಂದು ವೇಳೆ ನೀವು ಆಂಜನೇಯ ಸ್ವಾಮಿಯ ನಿಜವಾದ ಭಕ್ತರಾಗಿದ್ದರೆ ನಿಮಗೆ ಈ ಒಂದು ವಿಷಯ ಖಂಡಿತ ಗೊತ್ತಿರುತ್ತದೆ ಮಂಗಳವಾರ ಆಂಜನೇಯ ಸ್ವಾಮಿಗೆ ತುಂಬಾನೇ ಪ್ರಿಯವಾದ ದಿನ ಆಗಿದೆ ಈ ದಿನ ಆಂಜನೇಯ ಸ್ವಾಮಿಯ ಪೂಜೆಯನ್ನ ಮಾಡುತ್ತಾರೆ ಒಂದು ವೇಳೆ ನೀವು ಸಹ ಆಂಜನೇಯ ಸ್ವಾಮಿ ನಿಮ್ಮ ರಕ್ಷಣೆಯನ್ನ ಪ್ರತಿಯೊಂದು ಹೆಜ್ಜೆಗಳಲ್ಲಿ ಮಾಡಲಿ ಅಂತ ನೀವು ಇಷ್ಟಪಡುತ್ತಿದ್ರೆ ಒಂದು ವೇಳೆ ನೀವು ಆಂಜನೇಯ ಸ್ವಾಮಿಯ ವಿಶೇಷವಾದ ಕೃಪೆಯನ್ನ ಪಡೆಯಲು ಇಷ್ಟಪಡುತ್ತಿದ್ರೆ ನಿಮ್ಮನ್ನ ಎಲ್ಲಾ ಪ್ರಕಾರದ ರೋಗಗಳಿಂದ ಕೆಟ್ಟ ಶಕ್ತಿಗಳಿಂದ ಶತ್ರುಗಳಿಂದ ಆಂಜನೇಯ ಸ್ವಾಮಿ ನಿಮ್ಮನ್ನ ಕಾಪಾಡಲಿ ಅಂತ ನೀವು ಇಷ್ಟಪಡುತ್ತಿದ್ರೆ ಆಂಜನೇಯ ಸ್ವಾಮಿಯ ಪೂಜೆಯನ್ನ ಮಂಗಳವಾರದ ದಿನ ನೀವು ನಿಜವಾದ ಭಕ್ತಿಯಿಂದ ಮಾಡಿರಿ ಯಾಕಂದ್ರೆ ಯಾರು ಈ ದಿನ ಆಂಜನೇಯ ಸ್ವಾಮಿಯ ಪೂಜೆಯನ್ನ ಮಾಡ್ತಾರೋ ಯಾರು ಆಂಜನೇಯ ಸ್ವಾಮಿಯ ಹನುಮಾನ್ ಚಾಲಿಸವನ್ನ ಜಪ ಮಾಡ್ತಾರ ಖಂಡಿತ ಅವರ ಮೇಲೆ ಆಂಜನೇಯ ಸ್ವಾಮಿಯ ಕೃಪೆ ಇರುತ್ತದೆ ನಾವು ನಿಮಗೆ ಹೇಳೋತಾದ್ರೆ ಇಂದಿಗೂ ಸಹ ಭೂಮಿಯ ಮೇಲೆ ಆಂಜನೇಯ ಸ್ವಾಮಿ ತಮ್ಮ ಪೂರ್ಣ ಸ್ವರೂಪದಲ್ಲಿ ನೆಲೆಸಿದ್ದಾರೆ ತಮ್ಮ ಭಕ್ತರನ್ನ ಕಾಪಾಡಲು ಅವರು ಖಂಡಿತ ಸಮಯಕ್ಕೆ ಸರಿಯಾಗಿ ಬರುತ್ತಾರೆ ಯಾರು ಒಳ್ಳೆಯ ಮನಸ್ಸಿನಿಂದ ಅವರನ್ನ ಕರೆಯುತ್ತಾರ ಆಂಜನೇಯ ಸ್ವಾಮಿ ಯಾವತ್ತಿಗೂ ಅವರಿಗೆ ನಿರಾಶೆ ಉಂಟು ಮಾಡೋದಿಲ್ಲ ಒಂದೊಳ್ಳೆ ನೀವು ಮಂಗಳವಾರದ ದಿನ ಕೆಲವು ವಿಶೇಷವಾದ ಕಾರ್ಯಗಳನ್ನ ಉಪಾಯಗಳನ್ನ ಮಾಡಿದ್ರೆ ಆಂಜನೇಯ ಸ್ವಾಮಿಯನ್ನ ನೀವು ಬೇಗನೆ ಒಲಿಸಿಕೊಳ್ಳಬಹುದು ಇನ್ನು ನಾವು ನಿಮಗೆ ಕೆಲವು ವಿಶೇಷವಾದ ಉಪಾಯಗಳನ್ನ ತಿಳಿಸ್ಕೊಡ್ತೀವಿ ಇವುಗಳನ್ನ ನೀವು ಮಂಗಳವಾರದ ದಿನ ಮಾಡಬೇಕು ಮತ್ತು ಇನ್ನು ನಾವು ನಿಮಗೆ ಮಂಗಳವಾರದ ದಿನ ಯಾವ ರೀತಿ ಕಾರ್ಯಗಳನ್ನ ಮಾಡಬಾರದು ಅಂತ ತಿಳಿಸ್ಕೊಡ್ತೀವಿ ಯಾಕಂದ್ರೆ ಶಾಸ್ತ್ರಗಳಲ್ಲಿ ಈ ರೀತಿ ತಿಳಿಸಿದ್ದಾರೆ ಒಂದೊಳ್ಳೆ ನೀವೇನಾದರೂ ಮಂಗಳವಾರದ ದಿನ ಈ ಕೆಲವು ಕಾರ್ಯಗಳನ್ನ ಮಾಡಿದ್ರೆ ನೀವು ಆಂಜನೇಯ ಸ್ವಾಮಿಯ ಕೃಪೆಯಿಂದ ವಂಚಿತರಾಗುವಿರಿ ಇಲ್ಲಿ ಮಂಗಳವಾರದ ಸ್ವಾಮಿ ಮಂಗಳ ಗ್ರಹ ಆಗಿದೆ ಹಾಗಾಗಿ ಜ್ಯೋತಿಶಾಸ್ತ್ರದಲ್ಲಿ ಮಂಗಳವಾರದ ದಿನ ಕೆಲವು ಕಾರ್ಯಗಳನ್ನು ಮಾಡಬಾರದು ಅಂತ ಹೇಳ್ತಾರೆ ತುಂಬಾ ಜನರು ಗೊತ್ತಿದ್ದೋಗುತ್ತಲಿದೆಯೋ ಮಂಗಳವಾರದ ದಿನ ಕೆಲವು ತಪ್ಪು ಕೆಲಸಗಳನ್ನು ಮಾಡಿಕೊಳ್ಳುತ್ತ ಬಿಡ್ತಾರೆ ಇವುಗಳ ಕಾರಣದಿಂದಲೇ ಇವರ ಜೀವನದಲ್ಲಿ ಬಡತನ ಆಗಲಿ ದುಃಖಗಳಾಗಲಿ ದರಿದ್ರತೆ ಹೆಚ್ಚಾಗುತ್ತದೆ ಹಾಗಾದರೆ ಬನ್ನಿ ಸ್ನೇಹಿತರೆ ಮಂಗಳವಾರದ ದಿನ ಯಾವ ರೀತಿ ಕಾರ್ಯಗಳನ್ನು ಮಾಡಬೇಕನ್ನೋದನ್ನು ತಿಳಿಯೋಣ ನಂತರ ಯಾವ ಕಾರ್ಯಗಳನ್ನು ಮಾಡಬಾರದು ಅನ್ನೋದನ್ನು ತಿಳಿಸ್ಕೊಡ್ತೀವಿ ಅದಕ್ಕೂ ಮುನ್ನ ಚಾನೆಲ್ಗೂ ಕೂಡ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಬಜರಂಗ್ ಬಲಿ ಅಂತ ಕಾಮೆಂಟ್ ಹಾಕಿರಿ ಸ್ನೇಹಿತರೆ ಮಂಗಳವಾರದ ದಿನ ನೀವು ಭಗವಂತನಾದ ಶ್ರೀರಾಮನ ಮಂದಿರಕ್ಕೆ ಖಂಡಿತ ಹೋಗಬೇಕು ಭಗವಂತನಾದ ಶ್ರೀರಾಮ ತಾಯಿ ಸೀತಾ ಮಾತೆಯ ಜೊತೆ ಆಂಜನೇಯ ಸ್ವಾಮಿಯ ದರ್ಶನವನ್ನು ನೀವು ಪಡೆದುಕೊಳ್ಬೇಕು ಈ ರೀತಿ ಮಾಡಿದ್ರೆ ಆಂಜನೇಯ ಸ್ವಾಮಿಯು ನಿಮ್ಮ ಎಲ್ಲ ರೀತಿಯ ಆಸೆಗಳನ್ನು ಪೂರ್ತಿ ಮಾಡ್ತಾರೆ ಮಂಗಳವಾರ ಮುಂಜಾನೆ ಸ್ನಾನಾದಿಗಳನ್ನೆಲ್ಲ ಮಾಡಿದ ನಂತರ ಊಟ ಮಾಡುವ ಮುನ್ನ ಒಂದು ವೇಳೆ ನೀವು ಆಂಜನೇಯ ಸ್ವಾಮಿಯ ಹನುಮಾನ್ ಚಾಲಿಸವನ್ನ ಜಪ ಮಾಡಿದ್ರೆ ಸುಖ ಸಮೃದ್ಧಿ ಆಗಲಿ ಬಲಬುದ್ಧಿ ಆಗಲಿ ಐಶ್ವರ್ಯ ಅಂತಸ್ತು ಕೂಡ ಸಿಗುತ್ತದೆ ಆಂಜನೇಯ ಸ್ವಾಮಿಯನ್ನ ಒಲಿಸಿಕೊಳ್ಳಲು ಮಂಗಳವಾರದ ದಿನ ಆಂಜನೇಯ ಸ್ವಾಮಿಯ ಮಂದಿರಕ್ಕೆ ಸಾಯಂಕಾಲದ ಸಮಯದಲ್ಲಿ ಖಂಡಿತ ಹೋಗಿರಿ ಅಲ್ಲಿ ನೀವು ಆಂಜನೇಯ ಸ್ವಾಮಿಗೆ ಸಾಸಿವೆ ಎಣ್ಣೆಯ ದೀಪ ಮತ್ತು ತುಪ್ಪದ ದೀಪವನ್ನು ಹಚ್ಚಿರಿ ನಂತರ ಹನುಮಾನ್ ಚಾಲಿಸವನ್ನ ಜಪ ಮಾಡಿರಿ ಮಾಹಿತಿ ಪ್ರಕಾರ ಈ ರೀತಿ ಮಾಡಿದಾಗ ಆಂಜನೇಯ ಸ್ವಾಮಿಯ ವಿಶೇಷವಾದ ಕೃಪೆ ನಿಮಗೆ ಸಿಗುತ್ತದೆ ಅಲ್ಲಿ ಇನಿಮ ಎಲ್ಲಾ ರೀತಿಯ ನಿಂತು ಹೋದ ಕಾರ್ಯಗಳು ಶುರುವಾಗುತ್ತವೆ ಮಂಗಳವಾರದ ದಿನ ಅರಳಿ ಮರದ ಪೂಜೆ ಮಾಡೋದು ಕೂಡ ತುಂಬಾನೇ ಶುಭ ಆಗಿದೆ ಒಂದೊಳ್ಳೆ ಮಂಗಳವಾರದ ದಿನ ಅರಳಿ ಮರದ ಕೆಳಗಡೆ ಇರುವಂತಹ ಆಂಜನೇಯ ಸ್ವಾಮಿಯ ಪೂಜೆಯನ್ನು ನೀವು ಮಾಡಿದ್ರೆ ಆಂಜನೇಯ ಸ್ವಾಮಿಯ ಆಶೀರ್ವಾದ ನಿಮ್ಮ ಮೇಲಿರುತ್ತೆ ಇಲ್ಲಂತೂ ಗೋಮಾತೆಗೆ ಪ್ರತಿದಿನ ರೊಟ್ಟಿಯನ್ನು ತಿನ್ನಿಸೋದು ಶುಭ ಆಗಿರುತ್ತದೆ ಇಲ್ಲಿ ಮಂಗಳವಾರದ ದಿನ ಕೆಂಪು ಬಣ್ಣದ ಹಸುವಿಗೆ ರೊಟ್ಟಿಯನ್ನು ತಿನ್ನಿಸೋದು ತುಂಬಾನೇ ಶುಭ ಆಗಿದೆ ಮಂಗಳ ಗ್ರಹದ ಸಂಬಂಧವು ಕೆಂಪು ಬಣ್ಣದೊಂದಿಗೆ ಇರುತ್ತದೆ ಹಾಗಾಗಿ ಕೆಂಪು ಬಣ್ಣದ ಬಳಕೆಯನ್ನು ನೀವು ಮಂಗಳವಾರದ ದಿನ ಮಾಡಬೇಕು ಒಂದ್ವೇಳೆ ಈ ದಿನ ನೀವು ಯಾವುದಾದ್ರೂ ವಿಶೇಷವಾದ ಕೆಲಸಕ್ಕೆ ಹೊರಡ್ತಾ ಇದ್ರೆ ನಿಮ್ಮ ಹತ್ತಿರ ಕೆಂಪು ಬಣ್ಣದ ವಸ್ತು ಅಥವಾ ಬಟ್ಟೆಯನ್ನು ಇಟ್ಕೊಳ್ಳಿ ಈ ರೀತಿ ಮಾಡಿದಾಗ ಆ ಕಾರ್ಯದಲ್ಲಿ ಯಶಸ್ಸು ಸಿಗುವ ಸಾಧ್ಯತೆ ಹೆಚ್ಚಾಗಿ ಬಿಡುತ್ತದೆ ಸ್ನೇಹಿತರೆ ಈಗ ಮಂಗಳವಾರದ ದಿನ ನೀವು ಯಾವ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡಬಾರದು ಅಂತ ತಿಳಿಸ್ಕೊಡ್ತೇವೆ ಶಾಸ್ತ್ರಗಳ ಅನುಸಾರವಾಗಿ ಮಂಗಳವಾರದ ದಿನ ನೀವು ಇನ್ನೊಬ್ಬರಿಗೆ ಹಣ ಕೊಡೋದಾಗಲಿ ಅಥವಾ ಇನ್ನೊಬ್ಬರಿಂದ ಸಾಲ ಪಡೆಯೋದನ್ನ ಮಾಡಲೇಬಾರದು ಯಾಕಂದ್ರೆ ಈ ದಿನ ನೀವು ಏನಾದರೂ ಸಾಲವನ್ನು ಪಡೆದುಕೊಂಡ್ರೆ ಮರಳಿ ನಿಮ್ಮಿಂದ ತೀರಿಸಲು ತುಂಬಾನೇ ಕಷ್ಟ ಆಗುತ್ತದೆ ಒಂದ್ವೇಳೆ ನೀವು ಯಾರಿಗಾದ್ರೂ ಈ ದಿನ ಹಣವನ್ನು ನೀಡಿದ್ರೆ ಅವರಿಂದ ಆ ಹಣ ಮರಳಿ ಬರೋದು ತುಂಬಾನೇ ಲೇಟ್ ಆಗ್ಬೋದು ಒಂದ್ವೇಳೆ ನೀವು ಆಂಜನೇಯ ಸ್ವಾಮಿಯ ನಿಜವಾದ ಭಕ್ತರಾಗಿದ್ರೆ ಅವ್ರ ಮೇಲೆ ನಿಮಗೆ ನಂಬಿಕೆ ಇದ್ರೆ ಮಂಗಳವಾರದ ದಿನ ಮಾಂಸ ಆಗಲಿ ಮದ್ಯದ ಸೇವನೆಯನ್ನು ನೀವು ಮಾಡಬೇಡಿ ಜ್ಯೋತಿಶಾಸ್ತ್ರದಲ್ಲಿ ಮಂಗಳವನ್ನ ಉಗ್ರ ಗ್ರಹ ಅಂತಾನೆ ಹೇಳ್ತಾರೆ ಇಂಥ ಸ್ಥಿತಿಯಲ್ಲಿ ಒಂದ್ವೇಳೆ ನೀವು ಮಂಗಳವಾರದ ದಿನ ಮದ್ಯ ಮಾಂಸದ ಸೇವನೆ ಮಾಡಿದ್ರೆ ನಿಮ್ಮ ಸ್ವಭಾವ ಕೂಡ ಉಗ್ರತೆ ಆಗುತ್ತದೆ ಇಲ್ಲಿ ನಿಮ್ಮ ಸಿಟ್ಟು ಕೂಡ ಹೆಚ್ಚಾಗಿ ಬಿಡುತ್ತದೆ
ಹಾಗಾಗಿ ಮನೆಯಲ್ಲಿ ಕೆಟ್ಟ ವಾತಾವರಣ ನಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ. ಮಂಗಳವಾರದ ದಿನ ನೀವು ಕಪ್ಪು ಬಣ್ಣದ ಬಟ್ಟೆಗಳನ್ನು ಧರಿಸಬಾರದು. ಕಪ್ಪು ಬಣ್ಣದ ಬಟ್ಟೆಗಳು ಶನಿದೇವರೊಂದಿಗೆ ಸಂಬಂಧಿಸಿರುತ್ತವೆ. ಶನಿಯ ಜೊತೆ ಮಂಗಳದ ಸಂಯೋಗವು ತುಂಬಾ ಕಷ್ಟಕರವಾಗಿರುತ್ತದೆ. ಒಂದು ವೇಳೆ ನೀವು ಮಂಗಳವಾರ ಕಪ್ಪು ಬಣ್ಣದ ಬಟ್ಟೆಗಳನ್ನು ಧರಿಸಿಕೊಂಡ್ರೆ ವ್ಯಕ್ತಿಯು ಮಾನಸಿಕ ಸಾಮಾಜಿಕ ಜೊತೆಗೆ ಶಾರೀರಿಕ ಕಷ್ಟಗಳನ್ನು ಅನುಭವಿಸಬೇಕಾಗುತ್ತದೆ. ಇಲ್ಲವಾದರೆ ವ್ಯಕ್ತಿಯು ಅಚಾನಕವಾಗಿ ಕೋರ್ಟ್ ಕಚೇರಿಯಾಗಲಿ ತೊಂದರೆಗಳಲ್ಲಿ ಸಿಲುಕಬೇಕಾಗುತ್ತದೆ. ಮಂಗಳವಾರದ ದಿನ ಬೆರಳುಗುರುಗಳನ್ನು ಕತ್ತರಿಸೋದಾಗಲಿ, ಶೇವಿಂಗ್ ಮಾಡೋದಾಗಲಿ, ತಲೆ ಕೂದಲುಗಳನ್ನು ಕತ್ತರಿಸೋದನ್ನು ಮಾಡಬಾರ್ದು, ಯಾಕಂದರೆ ಇದು ಅಶುಭ ಆಗಿದೆ. ಈ ದಿನ ಈ ರೀತಿ ಕೆಲಸ ಮಾಡಿದ್ರೆ ಇವುಗಳ ಕೆಟ್ಟ ಪ್ರಭಾವ ನಿಮ್ಮ ತಲೆಯ ಮೇಲೆ ಬೀಳುತ್ತದೆ. ಇಲ್ಲಿ ಬುದ್ಧಿ ಮತ್ತು ಧನ ಸಂಪತ್ತಿನ ಹಾನಿ ಕೂಡ ಆಗುತ್ತದೆ. ಶಾಸ್ತ್ರಗಳ ಅನುಸಾರವಾಗಿ ವ್ಯಕ್ತಿಗಳು ಏನಾದರೂ ತಲೆ ಕೂದಲುಗಳನ್ನು ಕತ್ತರಿಸಿದ್ರೆ ವ್ಯಕ್ತಿಯ ಆಯಸ್ಸಿನಲ್ಲಿ ಕಡಿಮೆ ಆಗುತ್ತದೆ. ಮಂಗಳವಾರದ ದಿನ ನೀವು ಸೌಂದರ್ಯಕ್ಕೆ ಸಂಬಂಧಿಸಿದಂಥ ವಸ್ತುಗಳನ್ನು ಖರೀದಿ ಮಾಡಬಾರ್ದು. ಒಂದು ವೇಳೆ ಈ ರೀತಿ ಮಾಡಿದ್ರೆ ಗಂಡ ಹೆಂಡತಿಯ ಸಂಬಂಧದಲ್ಲಿ ಬಿರುಕುಗಳು ಮೂಡುತ್ತವೆ, ಜಗಳಗಳು ಆಗುತ್ತವೆ, ಪ್ರೀತಿಯಲ್ಲಿ ಕೊರತೆ ಆಗುತ್ತದೆ. ಹಾಗಾಗಿ ಶೃಂಗಾರದ ವಸ್ತುಗಳನ್ನು ನೀವು ಶುಕ್ರವಾರ ಖರೀದಿ ಮಾಡೋದು ಒಳ್ಳೆಯದಾಗಿದೆ. ಸ್ನೇಹಿತರೆ, ನೀವು ಬಜರಂಗ್ ಬಲಿಯ ನಿಜವಾದ ಭಕ್ತರಾಗಿದ್ದರೆ, ಅವರ ಮೇಲೆ ನಿಮಗೆ ನಿಜವಾದ ಭಕ್ತಿ ಇದ್ದರೆ ಮಂಗಳವಾರದ ದಿನ ಬ್ರಹ್ಮಚರ್ಯದ ವ್ರತವನ್ನು ನೀವು ಖಂಡಿತ ಮಾಡಿರಿ. ಈ ರೀತಿ ಮಾಡಿದ್ರೆ ಆಂಜನೇಯ ಸ್ವಾಮಿಯ ವಿಶೇಷವಾದ ಕೃಪೆ ನಿಮಗೆ ದೊರೆಯುತ್ತದೆ. ಜೊತೆಗೆ ನಿಮ್ಮ ಎಲ್ಲ ರೀತಿಯ ಸಂಕಟಗಳು ಖಂಡಿತ ದೂರ ಆಗುತ್ತವೆ. ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ. ಆಂಜನೇಯ ಸ್ವಾಮಿಯ ನಿಜವಾದ ಭಕ್ತರು ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀರಾಮ್, ಜೈ ಬಜರಂಗ್ ಬಲಿ ಅಂತ ಕಾಮೆಂಟ್ ಹಾಕಿರಿ. ಧನ್ಯವಾದಗಳು.